ಎಲ್ಲರೂ ಸಿನಿಮಾ ಮಾಡದೆ ಗೆಲ್ಲೋ ಉದ್ದೇಶದಿಂದ ಸ್ಟಾರ್ ಸಿನಿಮಾಗಳು ಹಾಗಿರೋ ಬಂಡವಾಳಕ್ಕಿಂತ ಹೆಚ್ಚು ಕಲೆಕ್ಟ್ ಮಾಡೇ ಮಾಡುತ್ತೆ ಅನ್ನೋ ನಂಬಿಕೆಲೆ ಸಿನಿಮಾ ಮಾಡ್ತಾರೆ ಹಾಗೆ ಸ್ಟಾರ್ ಸಿನಿಮಾಗಳು ಬ್ರೇಕ್ ಈವನ್ ದಾಟಿ ಲಾಭ ಕೂಡ ಮಾಡುತ್ತೆ ಕೆಲವೇ ಕೆಲವು ಸಿನಿಮಾಗಳು ಮಾತ್ರ ಹಾಕಿದ ಬಂಡವಾಳಕ್ಕಿಂತ ಹತ್ತು ಪಟ್ಟು ಅಥವಾ ಅದಕ್ಕಿಂತ ಹೆಚ್ಚು ಲಾಭ ಮಾಡಿರ್ತವೆ ಸಾಮಾನ್ಯವಾಗಿ ಇಂಥ ಸಿನಿಮಾಗಳು ಇಷ್ಟು ಕಲೆಕ್ಟ್ ಮಾಡ್ಬೋದು ಅಂತ ಆಡಿಯನ್ಸ್ ಗಳಿಗೆ ಅಥವಾ ಸಿನಿಮಾ ಮಾಡೋರಿಗೆ ಗೊತ್ತಿರಲ್ಲ ಒಳ್ಳೆ ಕಾನ್ಸೆಪ್ಟು ಒಳ್ಳೆ ಮೇಕಿಂಗ್ ಮಾಡಿ ಜನಗಳ ಮಡ್ಲಿಗೆ ಸಿನಿಮಾ ಬಿಡ್ಬೇಕಷ್ಟೇ ಆಡಿಯನ್ಸ್ಗೆ ಆ ಸಿನಿಮಾಗಳು ಇಷ್ಟ ಆದರೆ ಅವರೇ ಅದನ್ನ ಮುಂದೆ ಎತ್ಕೊಂಡು ಹೋಗ್ತಾರೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ರಿಲೀಸ್ ಆದಾಗ ತೀರಾ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹಾಕಿದ ಬಂಡವಾಳಕ್ಕಿಂತ ಹತ್ತರಿಂದ ಇಪ್ಪತ್ತು ಪಟ್ಟು ಕಲೆಕ್ಟ್ ಮಾಡಿರುವಂತಹ ರೀಸೆಂಟ್ ಸಿನಿಮಾಗಳ ಬಗ್ಗೆ ನೋಡ್ಕೊಂಬರಣ ಬನ್ನಿ ಕಂಟೆಂಟ್ ಬರೆದಿರೋದು ವಿನೋದನ್ ಕುಮಾರ್ ಮೊದಲನೇದಾಗಿ ಇತ್ತೀಚಿನ ರಿಷಬ್ ಶೆಟ್ಟ್ರ ಕಾಂತಾರ ಕಲೆಕ್ಷನ್ಸ್ಗೆ ಪ್ರಣ ಹೊಂಬಾಳೆಯಂತಹ ದೊಡ್ಡ ಪ್ರೊಡಕ್ಷನ್ ಹೌಸ್ ಬಂಡವಾಳ ಹಾಕಿರುವಂತಹ ಈ ಸಿನಿಮಾದ ಬಡ್ಜೆಟ್ ಅಂದಾಜು ಹದಿನೈದು ಕೋಟಿ ಆಸುಪಾಸು ಮೊದಲು ಕನ್ನಡದಲ್ಲಷ್ಟೇ ರಿಲೀಸ್ ಆದಂತಹ ಕಾಂತಾರ ಆಮೇಲೆ ಪರಭಾಷಾ ಆಡಿಯನ್ಸ್ ಡಿಮ್ಯಾಂಡ್ ಮೇಲೆ ಪ್ಯಾನ್ ಇಂಡಿಯಾ ಕೂಡ ರಿಲೀಸ್ ಆಯಿತು ಆರನೇ ವಾರದ ಅಂತ್ಯಕ್ಕೆ ಕಾಂತಾರದ ಅಂದಾಜು ಕಲೆಕ್ಷನ್ ಬಂದು ಮುನ್ನೂರ ಐದು ಕೋಟಿ ಇದು ಕಾಂತಾರದ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಈಗಿನ ಕಲೆಕ್ಷನ್ ಪ್ರಕಾರ ಹಾಕಿದ ಬಡ್ಜೆಟ್ ಇಪ್ಪತ್ತು ಪಟ್ಟು ಥಿಯೇಟರ್ ಕಲೆಕ್ಷನ್ ಅಲ್ಲೇ ಕಾಂತಾರ ಕಲೆಕ್ಟ್ ಮಾಡಿದೆ ಎಫ್ ಚಾಪ್ಟರ್ ಟು ಕನ್ನಡ ಸಿನಿಮಾಗಳಿಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲಿ ಸ್ಥಾನಮಾನ ತಂದುಕೊಟ್ಟಂತಹ ಮೊದಲ ಸಿನಿಮಾ ಕೆಜಿಎಫ್ ಟೂ ನ ಅಂದಾಜು ಬಡ್ಜೆಟ್ ಬಂದು ನೂರು ಕೋಟಿ ಇದರ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಂದು ಅಂದಾಜು ಸಾವಿರದ ಇನ್ನೂರು ಕೋಟಿ ಹಾಕಿದ ಬಂಡವಾಳಕ್ಕಿಂತ ಹನ್ನೆರಡು ಪಟ್ಟು ಜಾಸ್ತಿ ಕಲೆಕ್ಟ್ ಮಾಡಿದೆ ಕೆ ಜಿ ಎಫ್ ಚಾಪ್ಟರ್ ಟು ಕನ್ನಡ ಸಿನಿಮಾ ಒಂದು ಈ ರೇಂಜ್ಗೆ ಕಲೆಕ್ಷನ್ ಮಾಡುತ್ತೆ ಅಂತ ಯಾರೂ ಕನಸಲು ಅಂದ್ಕೊಂಡಿರಲಿಲ್ಲ ಆದರೆ ಈ ಕನಸನ್ನು ನನ್ಸ್ ಮಾಡಿದ್ದು ಮಾತ್ರ ರಾಕಿಂಗ್ ಸ್ಟಾರ್ ಯಶ್ ಪ್ರಶಾಂತ್ ನೀಲ್ ಮತ್ತು ಹೊಂಬಾಳೆ ಫಿಲಮ್ಸ್ ಈ ವರ್ಷ ಕನ್ನಡ ಇಂಡಸ್ಟ್ರಿಗೆ ಗೋಲ್ಡನ್ ಅಂದರ ಅಂತ ಹೇಳ್ಬೋದು ಜೇಮ್ಸಿಂದ ಶುರುವಾಗಿ ಕೆ ಜಿ ಎಫ್ ಟು ಚಾರ್ಲಿ ವಿಕ್ರಾಂತ್ ರೋಣ ಈಗ ಕಾಂತಾರಾವರ್ಗೂ ಬಂದು ನಿಂತಿದೆ ಗಂಧದ ಗುಡಿ ಕೂಡ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ತೊಗೊಂಡಿದೆ ಈ ಎಲ್ಲ ಸಿನಿಮಾಗಳು ಸೂಪರ್ ಇಟ್ಟೆ ಜೊತೆಗೆ ಈ ವರ್ಷದ ಆರಂಭದಲ್ಲಿ ರಿಲೀಸ್ ಆದಂತಹ ಲೋಮೊಕ್ಟೆ ಟೂ ಕೂಡ ಒಳ್ಳೆ ಕಲೆಕ್ಷನ್ ಮಾಡಿತು ಆದ್ರೆ ನಾವು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ಹಾಕಿದ ಬಡ್ಜೆಟ್ ಗಿಂತ ಹತ್ತರಿಂದ ಇಪ್ಪತ್ತು ಪಟ್ಟು ಲಾಭ ಮಾಡಿರುವಂತಹ ಸಿನಿಮಾಗಳ ಬಗ್ಗೆ ಈ ಎರಡು ಸಿನಿಮಾಗಳನ್ನ ಬಿಟ್ಟರೆ ಇನ್ನು ಸಾಕಷ್ಟು ಕನ್ನಡ ಸಿನಿಮಾಗಳು ಹತ್ತು ಪಟ್ಟಿಗಿಂತ ಹೆಚ್ಚು ಕಲೆಕ್ಟ್ ಮಾಡಿವೆ ಅದರಲ್ಲಿ ರಿಷಬ್ ಶೆಟ್ಟಿ ಅವರ ನಿರ್ದೇಶನದ ಮತ್ತೊಂದು ಸಿನಿಮಾ ಇದೆ ರಿಷಬ್ ಡೈರೆಕ್ಟ್ ಮಾಡಿ ರಕ್ಷಿತ್ ಆಕ್ಟ್ ಮಾಡಿದಂತಹ ಕಿರಿಕ್ ಪಾರ್ಟಿ ನಾಲ್ಕು ಕೋಟಿ ಬಡ್ಜೆಟ್ ಹಾಕಿ ಐವತ್ತು ಕೋಟಿ ಕಲೆಕ್ಷನ್ ಮಾಡಿತು ಹನ್ನೆರಡು ಓರ್ ಪಟ್ಟು ಕಲೆಕ್ಷನ್ ಮಾಡಿದೆ ನೋಡಿ ಎರಡ್ ಸಾವಿರದ ಐದರಿಂದ ಆಚೆಗೆ ತಗೊಂಡ್ರೆ ಮುಂಗಾರು ಮಳೆ ಕೂಡ ಬರ್ಜರಿ ಕಲೆಕ್ಷನ್ ಮಾಡಿತು ಮುಂಗಾರು ಮಳೆ ಅಂದಾಜು ಒಂದು ಕೋಟಿ ಬಜೆಟ್ನಲ್ಲಿ ತಯಾರಾದಂತಹ ಸಿನಿಮಾ ಕಲೆಕ್ಟ್ ಮಾಡಿದ್ದು ಎಪ್ಪತ್ತೈದು ಕೋಟಿಗಿಂತ ಹೆಚ್ಚು ಹೆಚ್ಚು ಕಡಿಮೆ ಎಪ್ಪತ್ತೈದು ಪಟ್ಟು ಇಷ್ಟು ಪಟ್ಟು ಲಾಭ ಮಾಡಿರೋದು ಇತಿಹಾಸದಲ್ಲೇ ಬೆಳವಣಿಕೆಯಷ್ಟು ಸಿಗ್ಬೋದೇನೋ ಈ ಸಿನಿಮಾಗಳ ಬಗ್ಗೆ ಈಗ ಮಾತಾಡೋ ಹಾಗೆ ಮಾಡಿದ್ದು ಕಾಂತಾರದ ಕಲೆಕ್ಷನ್ಸ್ ಹದಿನೈದು ಕೋಟಿ ಹಾಕಿ ಮುನ್ನೂರು ಕೋಟಿ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಗಟ್ಟಿಯಾದಂತಹ ಕತೆ ಅದ್ಭುತವಾದಂತಹ ನಿರೂಪಣೆ ಮತ್ತು ರಿಷಭರ ಪ್ರಾಮಾಣಿಕ ಪ್ರಯತ್ನದಿಂದ ಆಮೇಲೆ ನಾವು ಮೇಲ್ ಹೇಳಿರೋದು ಇತ್ತೀಚಿನ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ಹಾಗೂ ಬಜೆಟ್ಗಿಂತ ಹತ್ತು ಪಟ್ಟು ಜಾಸ್ತಿ ಕಲೆಕ್ಟ್ ಮಾಡಿರುವಂತಹ ಸಿನ್ಮಾಗಳ ಬಗ್ಗೆ ಮಾತ್ರ ನಾವು ಯಾವ ಸಿನಿಮಾಗಳನ್ನಾದ್ರೂ ಈ ಲಿಸ್ಟ್ ನಲ್ಲಿ ಮಿಸ್ ಮಾಡಿದ್ರೆ ಅಂದ್ರೆ ಹತ್ತು ಪಟ್ಟು ಗಿಂತ ಹೆಚ್ಚು ಕಲೆಕ್ಟ್ ಮಾಡಿರುವಂತಹ ಸಿನಿಮಾಗಳು ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಒಟ್ಟಾರೆ ಇಂತ ಸಿನಿಮಾಗಳು ಬಂದಾಗ ಮಾತ್ರ ಒಂದು ಇಂಡಸ್ಟ್ರಿ ಮತ್ತು ಅದರ ವ್ಯಾಪಾರ ಚೆನ್ನಾಗಿ ಆಗೋದಕ್ಕೆ ಸಾಧ್ಯ ಇನ್ಮುಂದೆ ಕೂಡ ರಿಷಬ್ಂದ ಹೊಂಬಾಳೆಯಿಂದ ಹಾಗೂ ನಮ್ಮ ಕನ್ನಡ ಚಿತ್ರರಂಗದಿಂದ ಇಂಥ ಸಾಕಷ್ಟು ದೊಡ್ಡ ದೊಡ್ಡ ಹಿಟ್ಗಳು ಬರಲಿ ಅಂತ ಆಶಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಹಾಗೆ ನಮ್ಮ ಕಡಕ್ ಚಾ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾನು ಆ್ಯಕ್ಟ್ ಮಾಡಿ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾಡಿರುವಂತಹ ಬಡವ ರಾಸ್ ವೆಬ್ ಸೀರೀಸ್ನ ಎಪಿಸೋಡ್ ಫೋರ್ ರಿಲೀಸ್ ಆಗಿದೆ ಸಮಯ ಮಾಡ್ಕೊಂಡು ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸೈನಿಂಗ್ ಆಫ್ ಮನು